ಸೊ ಗಾಯ್ಸ್ ನಮಸ್ಕಾರ ನಮಸ್ತೆ. ಒಂದು ಡೇಟ್ ಆಫ್ ಬರ್ತ್ ಇರೋಂಥವ್ರು ಇಷ್ಟು ಡೀಟೇಲ್ಸ್ನ ವರ್ಕೌಟ್ ಮಾಡಿ ಕಳಿಸಿದ್ದಾರೆ 54 ಏಜಲ್ಲಿ. ಸೊ ಒಂದು ಅಪ್ರಿಷಿಯೇಟ್ ಕೂಡ ಮಾಡಬೇಕಾಗುತ್ತೆ, ಸೇಮ್ ಟೈಮ್ ಕೆಲವು ಮಿಸ್ಟೇಕ್ಸ್ಗಳು ಪ್ಲಸ್ಸು ಮೈನಸ್ ಅದನ್ನು ಕೂಡ ತಿಳಿಸೋದು ಅವಶ್ಯಕತೆ ಇರುತ್ತೆ. ಆ್ಯಂಡ್ ಮೆನಿ ಆಫ್ ಯು ಎಲ್ಲರೂ ಕೂಡ ನಂಬರ್ ಡಿಸೈನ್ ನೀವೇ ಫೋಕಸ್ ಮಾಡ್ತಿರೋದ್ರಿಂದ ಏನು ಅನ್ನೊಂದಿಂದ ಆಸೆ ಏನಿತ್ತು ಅದು ನನಗೆ ಇದಾಯಿತು. ಸೊ ನನಗೆ ಇದು ಪ್ರಾಬ್ಲಮ್ ಇಲ್ಲ. ನಂಬರ್ ಡಿಸೈನ್ ಚೂಸ್ ಮಾಡ್ತಿದ್ದೀರಾ, ಈಗ ರೈಟ್ ಆರ್ ರಾಂಗ್ ಮಾತ್ರ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕೆಲವು ಕಾಂಬಿನೇಷನ್ಸ್ಗಳು ಸೆಲೆಕ್ಟ್ ಮಾಡಿದ್ದೀರಾ ಅದನ್ನು ಫಸ್ಟ್ ಹೇಳ್ತೀನಿ. ಏಜ್ 54, 9-6 ಎನರ್ಜಿ ಏನಿರುತ್ತೆ ಅದು ಸೆಟ್ ಆಗಲ್ಲ, ಇದು ಯೂಸ್ ಮಾಡೋದು ಅವಶ್ಯಕತೆ ಇರಲ್ಲ. ಆ್ಯಂಡ್ ಸೇಮ್ ಕೇಸ್ ಬಂದಿದ್ದು. ಸೊ ಪಟ್ಟಿಲ್ಲ ಇಷ್ಟು ಕಾಂಬಿನೇಷನ್ಸು ಇದು ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ 5-7 ಎಲ್ಲ ಒಂದು ಕಡೆ ಏನು ಮಾಡ್ತಾರೆ, 5-7 ಫೋಕಸ್ ಮಾಡಿದ್ದೀರಾ ಅಪರ್ಚುನಿಟಿ ಕೊಡುತ್ತೆ, ಜೊತೆಯಲ್ಲಿ ನಿಮ್ಮ ಒಂದು ಎಫರ್ಟ್ನ ಕೂಡ ಕೇಳುತ್ತೆ. ಸೊ ನೀವು ಶ್ರಮ ಬಿದ್ದು ಕೆಲಸ ಮಾಡಿ, ಶ್ರಮ ಬಿದ್ದು ಇದು ಮಾಡಿ ಮೇಂಟೈನ್ ಮಾಡಿದ್ರೆ ಅವಕಾಶಗಳು ಸಿಗುತ್ತೆ. ಸೊ ಇಷ್ಟು ದಿನ ನಿಮ್ಗೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ಬೇಕು, ಈ ಕಾಂಬಿನೇಷನ್ ಯೂಸ್ ಮಾಡ್ತೀರಾ, ಈ ಕಾಂಬಿನೇಷನ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅವಕಾಶಗಳು ಸಿಗ್ತವೆ, ಅದಕ್ಕೆ ತಕ್ಕಂಗೆ ಕೆಲಸ ಕೂಡ ಬೀಳುತ್ತೆ. ಆದರೆ ಕೆಲಸ ಮಾಡೋ ಸ್ಟೇಜಲ್ಲಿ ನೀವಿಲ್ಲ, ಇಲ್ಲಿಗರೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಕಾಂಬಿನೇಷನ್ ಏನು ಚೂಸ್ ಮಾಡಿದ್ದೀರಾ ಅಲ್ಲಿ 5-7 ಏನಿದೆ ರಾಂಗು. ಆ್ಯಂಡ್ ಇಲ್ಲಿ ನೋಡಿ ಈ 1-7-1 ಕಾಂಬಿನೇಷನ್ ಇದು ಯೂಸ್ ಮಾಡಿಬಿಡಿ, ರಾಂಗ್ ಇದು. ಸೇಮ್ ಟೈಮ್ 1-5-7 ಎಂಡಿಂಗ್ 7 ಒಳ್ಳೆಯದಲ್ಲ, ರಾಂಗ್ ಇದು. ಸೊ 7 ಕಾಂಬಿನೇಷನ್ನೇ ಕೇಳಿದರು, ಬೆಳಿಗ್ಗೆ ಅವರು ಇದನ್ನು ರೆಡಿ ಮಾಡಿ ಕಳಿಸಿದ್ರು ಇದು. ಆಮೇಲೆ ಬೇಸಿಕ್ ಮಿಸ್ಟೇಕು ಹೇಳ್ತಾ ಇದ್ದೀನಿ, 0248 ಯಾರು ಯೂಸ್ ಮಾಡಬೇಡಿ ಅಂತ. 2 ಸೆಲೆಕ್ಟ್ ಮಾಡಿದಾರೆ, ರೀಸನ್ ನನಗೆ ಗೊತ್ತಿಲ್ಲ ಏನಕ್ಕಿತ್ತು ಅಂತ. 69 ಎನರ್ಜೀಸ್ ಅಥವಾ 9-6 ಎನರ್ಜಿ ಏನಿದೆ ಇದು ಕಂಪ್ಲೀಟ್ಲಿ ಬಂದು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ. ನೀವು 4 ಜನನ ನಿರ್ವಹಣೆ ಮಾಡಬೇಕಾದ್ರೆ, ಕಂಟ್ರೋಲ್ ಮಾಡಬೇಕಾದ್ರೆ ಆ ರೀತಿ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ, ಆಯಿತಾ? ಬಟ್ ನಿಮ್ಮ ಒಂದು ಇದರಲ್ಲಿ ಈ ಪ್ರಾಬ್ಲಮ್ಸಲ್ಲಿ ನೀವು 16 ಅಥವಾ 9-6 ಏನು ಯೂಸ್ ಮಾಡ್ತೀರಾ, ಇದು ಪಬ್ಲಿಕ್ ಸಪೋರ್ಟ್ ಕೂಡ ಕೊಡುತ್ತೆ. ಬಟ್ 6 ನಾನು ಏನಂತ ಹೇಳಿದೆ ಅಂದರೆ ಜೊತೆಯಲ್ಲಿ ನಿಮಗೆ ಎಕ್ಸ್ಪೆನ್ಸಸ್ನ ಕೂಡ ಕೊಡುತ್ತೆ, ಆಯಿತಾ? 9-6 ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾನೂ ಇದ್ದೆ. 9-6 1-5 ಕಾಂಬಿನೇಷನನ್ನು ಟ್ರೈ ಮಾಡಿದ್ದೀರಾ ಇಲ್ಲಿ? 6-1 ಪ್ರಾಬ್ಲಮ್ ಆಲ್ರೆಡಿ ಹೇಳಿದ್ದೆ, ಯೂಸ್ ಮಾಡಬಾರ್ದು. ಸೊ ಇದು ರಾಂಗ್ ಇದು. 5-1-9-6 ಈ ಒಂದು ಟ್ರೈ ಮಾಡ್ಬೋದಾಗಿತ್ತು. ಎಂಡಿಂಗ್ 6 ಪ್ರಾಬ್ಲಮ್ಮು ಏನಕ್ಕೆ ಅಂದರೆ ನಿಮ್ಮದು 2-8 ಕಾಂಬಿನೇಷನಲ್ಲಿ 2-6 ವೀಕ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ಎಂಡಿಂಗ್ ಏನು, ಎಂಡಿಂಗ್ ಲಾಸ್ಟ್ ನಂಬರ್ ಏನು ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಎಂಡಿಂಗ್ 6 ಕೊಟ್ಟಿರೋದೇ ತಪ್ಪಿದು. ಅದಾದಮೇಲೆ ಇಲ್ಲಿ ನಂಬರ್ 3ದು ಕೂಡ ಕೆಲವು ಕಾಂಬಿನೇಷನ್ಸ್ ಇತ್ತು, ನೀವು ಟ್ರೈ ಮಾಡಿಲ್ಲ. ನಂಬರ್ 1 ಟ್ರೈ ಮಾಡೋಕ್ಕೆ ಹೋಗಿಲ್ಲ ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ನಂಬರ್ 5 ಏನಿತ್ತು ಇದನ್ನು ಮಾತ್ರ ಫೋಕಸ್ ಮಾಡ್ತಿದ್ದಾರೆ. ಅಂದರೆ 5ನೇ ನಂಬರ್ ಬಂತು ಅಂತಂದರೆ ನನಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ, 5ನೇ ನಂಬರ್ ಬೇಕು ಯೋಗಗಳು ಫಾರ್ಮ್ ಆಗೋದಕ್ಕೆ ಅಂತ. ಆಯಿತು, ಬೇಸಿಕ್ ಇನ್ಸ್ಟಿಂಕ್ಟ್ ನೇಮ್ ಅದನ್ನು ಸೇಮ್ ಇಲ್ಲ, ನೇಮಲ್ಲಿ ಟ್ರೈ ಮಾಡಿದ್ರೆ ಎಲ್ಲ ಒಂದು ಕಡೆ ನೇಮ್ ಇಲ್ಲಿ. ಸೊ ಏನು ಮಾಡಿದ್ರೆ ಅಂದರೆ ಈಗ ನೇಮಲ್ಲಿ ಟ್ರೈ ಮಾಡಿದ್ರೆ ಇದು ಫಸ್ಟು ಎನ್ ಎಸ್ ಮಂಜುನಾಥ್ ಟ್ರೈ ಮಾಡಿದ್ರಿ. ಎನ್ ಎಸ್ ಮಂಜುನಾಥ್ ಅಂತ ನಾನು ಕರೆಯಲ್ಲ, ನಮಗೆ ಗೊತ್ತಿಲ್ಲ ನೀವು ಯಾರು ಅಂತ. ಸೊ ಎನ್ ಎಸ್ ಮಂಜುನಾಥ ಅಂತ ಯಾವುದೇ ಕಾರಣಕ್ಕೂ ಕರೆಯಲ್ಲ. 41 ಏನಿತ್ತು, 41 ಮ್ಯಾನಿಫೆಸ್ಟ್ ಆಗಲ್ಲ. ಮಂಜುನಾಥ್ ಅಥವಾ ಮಂಜಣ್ಣ ಏನು ಕರೀತಾರೆ ಇದೆ ನಿಮಗೆ ವರ್ಕ್ ಆಗೋದು, ಮಂಜಣ್ಣನ ಪದನೇ ವರ್ಕ್ ಆಗೋದು. ಅದನ್ನ ನೆಕ್ಸ್ಟ್ ಏನು ಮಾಡಿದ್ರೆ ಅಂದರೆ ಡಬಲ್ ಏನು ಮಾಡಿದ್ದೀರಾ, ಇಷ್ಟೊಂದು ಐದುಗಳು ಪುನಃ ಒಂದು, ಇದೇನು ಮಾಡುತ್ತೆ ಅಂದರೆ ಯಾವಾಗಲೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೊಡುತ್ತೆ, ಯೂಸ್ ಇಲ್ಲ. ನೀವು ಆ ರೀತಿ ಸೆಲೆಕ್ಟ್ ಮಾಡ್ತು ಅಂದರೆ ಅಷ್ಟೊಂದು ಐದುಗಳು ಅಷ್ಟೊಂದು ಏನಂತ ಹೇಳಿದೆ ಅಂದರೆ ಪ್ರತಿ ಸಲ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಫೈನ ಮ್ಯಾನಿಫೆಸ್ಟೇಷನ್ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಾ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಬಿಹೇವಿಯರಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ಗಳು ಬರುತ್ತೆ, ಆಯಿತಾ? ಸೊ ಯಾವುದೇ ವ್ಯಕ್ತಿಗೆ ಯಾವ್ದು ಸರಿ ಯಾವ ತಪ್ಪು ಅಂತ ತಿಳುವಳಿಕೆ ಇರಲ್ಲ, ಅವರು ಎರಡನ್ನೂ ಕೂಡ ಮಾಡ್ತಾರೆ. ಸಪೋಸ್ ಒಂದು ಲಕ್ಸುರಿ ಟ್ರಿಪ್ಪು ಹೊರಗಡೆ ಎಲ್ಲ ಹೋದ್ರಿ, ಟ್ರಾವೆಲ್ ಮಾಡಿದ್ರಿ, ಎಕ್ಸ್ಪೆನ್ಸಸ್ ಯಾರೋ ಬೇರ್ ಮಾಡಿದ್ರು, ಖರ್ಚುಗಳು ಯಾರೋ ನೋಡ್ಕೊಂಡ್ರು ಅಂದರೆ ಇರೋದನ್ನೆಲ್ಲನೂ ಎಂಜಾಯ್ ಮಾಡೋಣ ಅಂತಲೇ ತಲೆಯಲ್ಲಿ ಬರುತ್ತೆ. ಸೊ ಎಂಜಾಯ್ಮೆಂಟು, ನಿಮ್ಮ ನಿಮ್ಮ ಖುಷಿ, ನಿಮ್ಗೆ ಏನು ಆಸೆ ಇದು, ಡಿಜಿಟಲ್ ಮೀಡಿಯಾ ಅಂದರೆ ಈಗ ಐಟಮ್ಸ್ಗಳು ಪರ್ಚೇಸ್ ಮಾಡೋದು, ಆನ್ಲೈನ್ ಶಾಪಿಂಗ್ ಜಾಸ್ತಿ ಇರೋದು, ಈ ರೀತಿ ಟೆಂಡೆನ್ಸಿನ ಜಾಸ್ತಿ ಮಾಡೋದು 555. ಈಗ ನೀವೇನು ಮಾಡಿದ್ರೆ ಹೆಸರಿಂದ 5, ಮೊಬೈಲ್ ನಂಬರಿಂದ 5, ಬ್ರೇಸ್ಲೆಟ್ಗಳು ಕೂಡ 5 ನಂಬರು, ಈ ರೀತಿ ಚೂಸ್ ಮಾಡಬೇಕಾದ್ರೆ ರಾಂಗ್ ಅದು, ಆಯಿತಾ? ಒಂದು ಮೇನ್ ಪ್ರಾಬ್ಲಮ್ ಅದು, ಮೇನ್ ಪ್ರಾಬ್ಲಮ್ ಇಲ್ಲಿ ಇಷ್ಟೊತ್ತು ಇಷ್ಟು ದಿನ ಮಾಡ್ತಾರದ್ರಲ್ಲಿ ಮೇನ್ ಪ್ರಾಬ್ಲಮ್ ಆಗ್ತಾರದ್ದು ಅದು. ಸೆಕೆಂಡ್ನೇದು ನಿಮ್ಗೆ ಏನಕ್ಕೆ ಡಿಲೇ ಮಾಡೋಕೆ ಕೇಳಿದ್ದೀನಿ ಅಂದರೆ ಪರ್ಸ್ನಲ್ ಇಯರ್ 9 ಏನಿದೆ ಸಿಕ್ಕಾಪಟ್ಟೆ ವರ್ಸ್ಟ್ ಟೈಮ್ ಇದು, ತುಂಬ ಅಂದರೆ ತುಂಬ ವರ್ಸ್ಟ್ ಟೈಮ್. ಪರ್ಸ್ನಲ್ ಇಯರ್ 8 ಏನಾಗಿತ್ತು ಪ್ರೀವಿಯಸ್ಲಿ, ನಿಮ್ಮ ಕ್ವೀನ್ ನಂಬರ್ 8 ಆದರೂ ಕೂಡ ಕಿಂಗ್ ನಂಬರ್ಗೆ ಸರಿ ಇಲ್ಲ.
ಸೇಮ್ ಕೇಸ್ ಬಂದು ಇದು 2-9 ಸರಿ ಆಗಲ್ಲ. ನಾ ಬರೀ ಕಿಂಗ್ ಆ್ಯಂಡ್ ಕಿಂಗ್ ಕಂಪೇರ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂದರೆ, ನೀವು ಇಷ್ಟು ಎಫರ್ಟ್ ಹಾಕಿದ್ದೀರಾ, ಬರೀ ಕಿಂಗ್ ಆ್ಯಂಡ್ ಕಿಂಗ್ ಕಂಪೇರ್ ಮಾಡ್ತೀನಿ ಅಂತಂದರೆ, ಹೋದ ವರ್ಷ ಎಲ್ಲ ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಬಳಲಲ್ಲ ಒಂಥರ ಕಷ್ಟಪಟ್ರೆ, ಈ ವರ್ಷ ಏನಾಗಿರುತ್ತೆ ಅಂದರೆ ನಿಮ್ಮದು ಫ್ಯಾಮಿಲಿ ಡ್ರಾಮಾಗಳು ಸಿಕ್ಕಾಪಟ್ಟೆ ಎಸ್ಕಲೇಟ್ ಆಗಿರುತ್ತೆ. ಆಯಿತಾ? ಪಬ್ಲಿಕ್ ಸಪೋರ್ಟ್ ಇರಲ್ಲ, ಯಾವ ಜನಗಳು ನಿಮ್ಮನ್ನ ಸಪೋರ್ಟ್ ಮಾಡ್ತೀರೋ ಅವ್ರು ನಿಮ್ಗೆ ಸಪೋರ್ಟ್ ಮಾಡಲ್ಲ. ತೀರಾ ಅಂದರೆ ತೀರಾ ಒಂಥರ ವರ್ಸ್ಟ್ ಟೈಮು. ಬಟ್ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಥರಲ್ಲ, ಇದು ನಾನು ಈ ಥರ ಮಾಡಲ್ಲ. ಇದು ಇದು ಮಾರ್ಚಿಂದ ಮಾರ್ಚ್ವರೆಗೂ ಲೋಶೋದಲ್ಲಿ 99 ಇದೆ, ಇದೆಲ್ಲ ಇದು ರೂಲ್ಸ್ಗಳಿದ್ದು ತಪ್ಪಿದು. ಗುಡ್ ಇಯರ್ ಅಲ್ಲ ಇದು, ಬ್ಯಾಡ್ ಇಯರ್ ಇದು, ಸಿಕ್ಕಾಪಟ್ಟೆ ವರ್ಸ್ಟ್ ಇಯರ್ ಇದು. ಇದನ್ನು ನಿಮಗೆ ಹೇಳಿದ್ದೆ, ಇಡೀ ವರ್ಷ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ, ಜನ್ವರಿವರೆಗೂ ಕಾಯಿರಿ, ಜನ್ವರಿ 27th ವರೆಗೂ ಕಾಯಿರಿ, ಶನಿ ಮೂಮೆಂಟ್ ಆಗಲಿ ಅಂತ ಹೇಳಿದ್ದೆ. ಆಯಿತಾ? ಸೊ ಲೋಶೋದಲ್ಲಿ 99 ಇದೆ, ಅದಕ್ಕಿಂತ ಪರ್ಸ್ನಲ್ ಇಯರ್ 9 ಸರಿ ತಪ್ಪು. ಪರ್ಸ್ನಲ್ ಇಯರ್ ನಿಮಗೆ ಚೆನ್ನಾಗಿರೋ 4 ನಂಬರ್ಸ್ ಆಯಿತಾ, 1, 3, 5, 6 ಮಾತ್ರ. 4, 7, 8 ಬೇರೆ ಥರ ಕೆಲಸ ಮಾಡುತ್ತೆ. 8 ರಾಂಗ್ ಇರಲ್ಲ ಇದರಲ್ಲಿ. 9 ಸಿಕ್ಕಾಪಟ್ಟೆ ವರ್ಸ್ಟ್ ಕೇಸ್, ವರ್ಸ್ಟ್ ಅಂದರೆ ವರ್ಸ್ಟ್ ಅದರಲ್ಲಿ. 2 ಬಂದು ನಿಧಾನ. ಸೊ ಇದೊಂದು ಮಿಸ್ಟೇಕ್ ಇದೆ ಇಲ್ಲಿ. ನೀವೇನು ಟ್ರೈ ಮಾಡಿದ್ದೀರಾ ಅಥವಾ ಏನು ರೆಡಿ ಮಾಡಿದ್ದೀರಾ ಅದರಲ್ಲಿ ಕೆಲವು ಪ್ರಿಡಿಕ್ಷನ್ಸ್ ವೇರಿಯೇಷನ್ಸ್ ತಪ್ಪು ಮಾಡಿದ್ದೀರಾ. ಆಮೇಲೆ ನೆಕ್ಸ್ಟ್ನೇದು ಬಂದು ಎನ್ ಮಂಜುಣ, ಅದನ್ನು ಅಷ್ಟೇ ಹೇಳ್ತೀನಲ್ಲ, ಸ್ಟಾರ್ಟಿಂಗ್ ಇನಿಷಿಯಲ್ ಇಡೋದ್ರಿಂದ ನೀವು ಮಾತ್ರ ಬರೀಬೇಕು. ಡಬಲ್ ಜೆ ಬೇಡ, ಸೂಸೈಡಲ್ ಟೆಂಡೆನ್ಸಿ ಜಾಸ್ತಿ ಕೊಡುತ್ತೆ. ಡಬಲ್ ಜೆ ಯೂಸ್ ಮಾಡಬಾರ್ದು. ಡಬಲ್ ಜೆ ಯಾವಾಗಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಂಗೆ ಮಾಡುತ್ತೆ. ಆಯಿತಾ? ಏನಕ್ಕೆ ಅಂತಂದರೆ ನಾನು ಇವಾಗಲೂ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಬೇರೆಯವ್ರಿಗಿಂತ ಜಾಸ್ತಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ಬಟ್ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲ. ಇಷ್ಟೇ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡು ಸುಮಾರು ಜನ ಮಿಸ್ಟೇಕ್ ಮಾಡಿದಿರಿ, ಹೇಳಬೇಕಿತ್ತು, ಹೇಳಿದ್ದೀನಿ. ಏನಕ್ಕೆಂದರೆ ಆ ಟಾಪಿಕ್ ಏನು ಮಾತಾಡಿದ್ರೆ ಅದರಿಂದ ಎಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಟೀಚರ್ಸ್ಗಳು ನನಗೆ ಗೊತ್ತದು. ಆಯಿತಾ? ಬಟ್ ಅಲ್ಲಿ ಏನು ಮಾಡ್ತಾ ಇದ್ದೀರಾ ಅಂದರೆ, ನೀವು ಆ ಇನ್ಫಾರ್ಮೇಷನಿಂದ ಏನು ಇದು ಮಾಡ್ತಾ ಇದ್ದಾರೆ ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಇದೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿತ್ತು ಓಕೆ, ಗೊತ್ತಿಲ್ಲ ಅಂತಂದರೆ ನಾನೇನು ಇದು ಮಾಡ್ತಿಲ್ಲ. ನಿಮಗೆ ನೇಮ್ ಕರೆಕ್ಷನ್, ನೇಮ್ ಡಿಸೈನ್ ಈ ಟೈಮಲ್ಲಿ ನಾನು ಮಾಡೋಕ್ಕೆ ಏನಿಲ್ಲ ಅಂದರೆ ಪರ್ಸ್ನಲ್ ಇಯರಲ್ಲಿ ನಿಮ್ಗೆ ರಿಸಲ್ಟ್ ಬರಲ್ಲ. ಈ ಟೈಮಲ್ಲಿ ನೀವು ಟ್ರೈ ಮಾಡ್ತೀರಾ, ರಿಸಲ್ಟ್ ಬರಲ್ಲ. ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಚೇಂಜ್ ಮಾಡಿ, ಟೈಮ್ ಚೇಂಜ್ ಆಗುತ್ತೆ. ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ಸರಿ ಆಗುತ್ತೆ. 1 ಇಯರ್ ನೀವು ವೆಯ್ಟ್ ಮಾಡಲೇಬೇಕು. ಗೊತ್ತಿರೋರು ಯಾರ್ಯಾದರೂ ಅಷ್ಟೇ ಚಾರ್ಟ್ ನೋಡಿದ್ರೆ, ಎಸ್ಪೆಷಲಿ ಲೋಶೋ ಗ್ರಿಡ್ ನೋಡಿದ್ರೆ, ಆ ಈ ಒಂದು ಎಮೋಷನ್ ಪ್ಲೇನ್ ಏನಿದೆ ಇದು ಆ್ಯಂಡ್ ಇದು. ಸೊ ಏನಾಗ್ತಾ ಇರುತ್ತೆ ಅಂತಂದರೆ, ಒಂದು ಕಡೆ ಎಮೋಷನ್ಸ್ ಇರಲ್ಲ, ಸೆಂಟಿಮೆಂಟ್ ಇರಲ್ಲ, ಬಟ್ 2-8 ಕಾಂಬಿನೇಷನ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀರಾ, ವಾಸ್ತವ ಏನು ನಡೀತಿದೆ ಅಂತ ನಿಮಗೆ ಗೊತ್ತಾಗ್ತಿರಲ್ಲ. ಇದ್ರ ಜೊತೆಯಲ್ಲಿ ಪ್ಲ್ಯಾನ್ ಮಾಡಬೇಕಾದ್ರೆ 8. ಸೊ ಸೆಂಟಿಮೆಂಟಲ್ಲಿ ನ್ಯಾಯ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಆಬ್ವಿಯಸ್ಲಿ ನೀವು ಫೇಲ್ ಆಗ್ತೀರ, ಏನಕ್ಕೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಯೂಸ್ ಮಾಡ್ಕೋತಾರೆ. ಆಯಿತಾ? ಜೀರೋ ಸಪೋರ್ಟಲ್ಲಿ ಜೀವನ ಮಾಡಿರ್ತೀರ, ಎಂಡಿಂಗು ಕೂಡ ಅದೇ ಥರ ಹೋಗ್ತಾ ಇದೆ. ಸ್ವಲ್ಪ ಸರಿ ಆಗುತ್ತೆ, 1 ವರ್ಷ 2 ವರ್ಷ ಕಾಯಲೇಬೇಕು. ಅದರಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಆದಾಗ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನೋ ಅಂತ ಹೇಳಿದಿರಿ. ಮೊಬೈಲ್ ನಂಬರ್ ಚೇಂಜ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ, ಮಾರ್ಚ್ವರೆಗೂ ಮೊಬೈಲ್ ನಂಬರ್ಗೆ ಬಿಲ್ ಕಟ್ಕೊಂಡು ನಂಬರ್ ಚೇಂಜ್ ಮಾಡಿದ್ರಿಂದ ಸರಿಯಾಗುತ್ತೆ ಅಂತ ಅದೊಂದು ತಪ್ಪು. ಈ ಪರ್ಟಿಕ್ಯುಲರ್ ಏಜಲ್ಲಿ ನೇಮ್ ಚೇಂಜ್ ಮಾಡೋದು ಮ್ಯಾನಿಫೆಸ್ಟೇಷನ್ ಆಗಲ್ಲ. ಇಷ್ಟು ವರ್ಷ ಕರೆದಿರೋಂಥ ವ್ಯಕ್ತಿಗಳು ಇಷ್ಟು ವರ್ಷ ಇದು ಮಾಡಿರೋದು, ಪರ್ಟಿಕ್ಯುಲರ್ ಟೈಮಲ್ಲಿ ನೇಮ್ ಚೇಂಜ್ ಮಾಡೋದು ಮ್ಯಾನಿಫೆಸ್ಟೇಷನ್ ಸ್ವಲ್ಪ ವೀಕ್ ಇರುತ್ತೆ. ಆ್ಯಂಡ್ ಏನು 555 555 ಯೂಸ್ ಮಾಡ್ತಿದ್ದೀರಾ, ಪುನಃ ತಪ್ಕೊಬಂದು ಪುನಃ 5 32x5 32 ನಿಧಾನನೇ ಆಯಿತಾ? ತುಂಬ ಸ್ಲೋಗೆ ನಿಮಗೆ ರಿಸಲ್ಟ್ ಕೊಡೋದು. 32 23 ಚೆನ್ನಾಗಿದೆ, ಅದು ಬಿಟ್ಟರೆ 50 ಚೆನ್ನಾಗಿದೆ, 32 ಬಂದು ನಿಧಾನ. 50 ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಕೊಡುತ್ತೆ. 50 ಎಲ್ಲರಿಗೂ ಅಷ್ಟು ದುಡ್ಡನ್ನೇನು ನಿಮ್ಗೆ ಸಿಗಲ್ಲ. ಸೊ 2 ಹೆಸರಿಂದ ಯೂಸ್ ಮಾಡ್ತಾರೆ, 50ನೇ ಸಜೆಸ್ಟ್ ಮಾಡ್ತೀನಿ. ಮೊದಲನೇ ಹೆಸರು 23, ಎರಡನೇದಕ್ಕೆ 50 ಸೆಟ್ ಮಾಡ್ತಾರೆ. 555 ಯೂಸ್ ಮಾಡಿಸಲ್ಲ, ಬಟ್ ಕೆಲವು ಸಲ ನಾನು ಯೂಸ್ ಮಾಡಿಸ್ತೀನಿ, ಕಾಂಬಿನೇಷನ್ ಹೆಂಗೆ ಯಾವ ರೀತಿ ಇರುತ್ತೆ ಆ ಥರ. ಸೊ ನಾನು ಯಾವಾಗಲೂ ಕೂಡ ಇದನ್ನೇನು ನೋಡಲ್ಲ, ನನಗೆ ಬೇಕಿರೋದು ಫಸ್ಟ್ ಇದು. ಇದಾದಮೇಲೆ ಉಲ್ಟಾ ಇಲ್ಲಿ ಬರ್ತೀನಿ. ಆಯಿತಾ? ಸೊ ಇಲ್ಲೊಂದು ಇದನ್ನು ಕೊಟ್ಟಿದ್ದೀರಾ, ಯೋಗಗಳು ಬಿಟ್ಟು ಹಾಕಿದ್ದೀರಾ ಓಕೆ, ಅದು ನಾನೇನು ಹಾಕಿದ್ದೆ ಅದು ನೋಡಿಕೊಂಡು ಬರೆದಿದ್ದೀರಾ, ಇದೆಲ್ಲ ತಪ್ಪಿಲ್ಲ. ಮಿಸ್ಸಿಂಗ್ ನಂಬರ್ ಮಾತ್ರ ಫೋಕಸ್ ಮಾಡಿದ್ದೀರಾ, ಮಿಸ್ಸಿಂಗ್ ನಂಬರಲ್ಲಿ 357 ಮಿಸ್ ಇರೋದ್ರಿಂದ ಪ್ರಾಬ್ಲಮ್ ಒಂದೇ ಬರುತ್ತೆ. ನಂಬರ್ 5 ಅದು ಆಕ್ಟಿವೇಟ್ ಮಾಡೋದಕ್ಕೆ ಹೆಸರು ಏನು ಮೊಬೈಲ್ ನಂಬರ್ ಮಾತ್ರ ಅಲ್ಲ, ಲಕ್ಕಿ ನಂಬರ್ ಕಾನ್ಸೆಪ್ಟ್ ಮೇಲೇ ಹೋಗಿ. ಲಕ್ಕಿ ನಂಬರಲ್ಲಿಗೂ 1 ಕೂಡ ಇದೆ, 1 ಕೂಡ ಯಾಕೆ ಫೋಕಸ್ ಮಾಡಿದ್ದಿಲ್ಲ, 3 ಯಾಕೆ ಫೋಕಸ್ ಮಾಡಿದ್ದಿಲ್ಲ, ಯೋಚನೆ ಮಾಡಿ. 5ನೇ ನಂಬರ್ ಮಾತ್ರ ಅಲ್ಲ. ಆಯಿತಾ? ದುಡ್ಡು ಬರಲ್ಲ ಅಂದಾಗ ನೆಕ್ಸ್ಟ್ ನಿಮಗೆ ಬೇಕಿರೋದು ಅದೃಷ್ಟ. ಗುರು ಬಲ ಕೊಡೋದೇ ನಂಬರ್ 3. ನಂಬರ್ 3 ಯಾಕೆ ಫೋಕಸ್ ಮಾಡ್ತಿಲ್ಲ? ಆ್ಯಂಡ್ ಇನ್ಫಾರ್ಮೇಷನ್ ಏನಾಗಿರುತ್ತೆ ಅಂದರೆ ವಿತೌಟ್ ಡಿಸ್ಕಷನ್ಸ್ ಆಗಿರುತ್ತೆ ನಮಗೆ. ಸೊ ಏನು ಇದು ಮಾಡಿರಲ್ಲ, ನೀವು ಬರ್ದಿರ್ತೀರ ಕಳಿಸಿರ್ತೀರ, ರಿಪ್ಲೈ ಮಾಡಬೇಕು, ನನಗೇನೋ ಕಾಂಟೆಂಟ್ ಸಿಗುತ್ತೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ಬೋದು ಅಂದ್ಕೊಂಡು ಮಾಡಿದ್ರು, ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ನಂಗೆ ಮಾಡೋಕ್ಕೆ ಮೂಡಿರಲ್ಲ ವೀಡಿಯೋಸ್ಗಳು ಎಕ್ಸ್ಪ್ಲನೇಷನ್ಗೆ.
ಏನಕ್ಕೆಂದರೆ ಅದು ಹೇಳಿರ್ತೀವಿ ಇನ್ಫಾರ್ಮೇಷನ್ ನಿಮಗೂ ನೆನಪಿರಲ್ಲ. ಇದೇ ರೀತಿ ಆನ್ಲೈನ್ ಕಮ್ಯುನಿಕೇಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇರುತ್ತೆ. ನೀವು ಟ್ರೈ ಮಾಡಿದರೆ ನಾನು ನಿಮ್ಗೆ ರೀಚ್ ಸಿಕ್ಕಿಲ್ಲ, ಟೈಮಿಂಗ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದೆ, ನಾನೇ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಟೈಮ್ ಸರಿ ಇಲ್ಲ ಅಂತಲೇ ಹೇಳಿದ್ದೆ, 2 ಮಂತ್ಸ್ ವೆಯ್ಟ್ ಮಾಡಿ ಅಂತ. ನಿಮಗೆ ಇನ್ನೊಂದು 3 ಜನ, ಒಬ್ರು ಯಾರೋ ಕಂಡಕ್ಟ್ ಬಸ್ ಅವರು, BMTC ಯಾರೋ ಬಸ್ ಅವರು, ಒಬ್ರು ಹೇಳಿದ್ರು ಅಷ್ಟು ನಂಗೆ ನೆನಪಿಲ್ಲ. ಅವ್ರದ್ದು ಸೇಮ್ ಅದೇ ಥರ ಇರೋದು. ನಂಬರ್ ಚೇಂಜ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನೀವು ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಸೊ ನಿಮಗೆ ಹೊರಗಡೆ ಓಡಾಡೋ ಅವಶ್ಯಕ ಅವಕಾಶವೇ ಇಲ್ಲ. ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಒಂದು ಜಾಗದಲ್ಲಿ ನೀವು ಕೂತು ಕೆಲಸ ಮಾಡ್ತಿರ್ತೀರ, ನೀವು ಎಷ್ಟೇ ಶ್ರಮ ಬಿದ್ದು ಎಷ್ಟೇ ಹಠ ಮಾಡಿ ಏನೇ ಮಾಡಿದ್ರೂ ಕೂಡ 2-8 ಕಾಂಬಿನೇಷನ್, ಎಸ್ಪೆಷಲಿ ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ 8ನೇ ನಂಬರ್ ಏನು ಎಫೆಕ್ಟ್ ಬರಬೇಕು, ಆ 8ನೇ ನಂಬರ್ದು ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ, ಸರಿನಾ? ಸೊ ಹಾಗಾಗಿ ನಿಮಗೆ ನಿಧಾನ ಆಗುತ್ತೆ. ನೀವು ಇದೇ ರೀತಿ ಕಳಿಸಿದಿರ, 1, 2, 3 ಕಳಿಸಿದಿರಿ, ನಾನು ಉಲ್ಟಾ ಬರ್ತಾ ಇದ್ದೀನಿ. ಏನಕ್ಕೆಂದರೆ ಕೆಲವು ಮಿಸ್ಟೇಕ್ಸ್ಗಳು ಏನಾಗಿರುತ್ತೆ, ಅದು ಏಜ್ ಬಿಡಿ, ಏಜ್ ಕಾರ್ಡ್ ನಾವು ಪ್ಲೇ ಮಾಡೋದು ಬೇಡವೇ ಬೇಡ. ಏಜ್ ಎಷ್ಟಾರು ಆಗಿರಲಿ, ಎಫರ್ಟ್ ಹಾಕಿದ್ದೀರಾ, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅದು. ಏನಕ್ಕಂದರೆ ಇಷ್ಟು ಕ್ಲೀನಾಗಿ ಕುತ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿ ಎಲ್ಲನೂ ನೋಡಿದ್ರೆ ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ ನಿನ್ನೆವರೆಗೂ ಅಪ್ಡೇಟ್ ಆಗಿದ್ದೀರ ಅದು ವಿಡಿಯೋಸ್. ನೀವು ಅದರಲ್ಲಿ ಕಾಂಬಿನೇಷನ್ ಏನು ಸೆಲೆಕ್ಟ್ ಮಾಡಿದ್ರೆ ಕಾಂಬಿನೇಷನ್ಸ್ ರಾಂಗ್ ಇದೆ. ಮತ್ತು ಇಂಡೈರೆಕ್ಟಾಗಿ ಹಿಂಟ್ ಕೊಡ್ತಾ ಇದ್ದೀನಿ, 3 ಯೂಸ್ ಮಾಡಿ 3 ಯೂಸ್ ಮಾಡಿ 3 ಯೂಸ್ ಮಾಡಿ. 9-3 ಸೆಟ್ ಆಗಲ್ಲ, ಅದು ಬಿಟ್ಟು ಬೇರೆ ಕಾಂಬಿನೇಷನ್ಸ್ಗಳು ಟ್ರೈ ಮಾಡಿ. 5ಗೆ ನಿಮಗೆ ಆಸೆ ಇತ್ತು ಅಂದರೆ 5ಗೆ ಟ್ರೈ ಮಾಡಿ. ನೀವು ಕೂತ್ಕೊ ಮಾಡೋ ಕೆಲಸದಲ್ಲಿ ಫೋನಿಂದ ಕೆಲಸಗಳಾಗಲ್ಲ, ಆಯಿತಾ? ಸಾಲ ತೀರೋದಕ್ಕೆ ನಂಬರ್ 5ಗಿಂತ ನಂಬರ್ 3 ಟ್ರೈ ಮಾಡ್ಬೋದು. ನಂಬರ್ 5ಗೆ ಬೇರೆ ರೆಮಿಡೀಸ್ ಆಲ್ರೆಡಿ ಮಾಡ್ತಿದ್ದೀರಾ, ನಂಬರ್ 5 ಅವಶ್ಯಕತೆ ಇರಲ್ಲ. ಹೆಸರೇನಿದೆ, ಹೆಸರಿನಿಂದ ಆಲ್ರೆಡಿ ಮಂಜು, ಅದು ಮಂಜುನಾಥ್ ಇರೋದ್ರಿಂದ ಅದು ಆಲ್ರೆಡಿ ನಿಮ್ಗೆ ಏನು ಕ್ಯಾರಿ ಆಗಬೇಕು ಅದಾಗಿರುತ್ತೆ. ನಿಮಗೆ ಮಾನಸಿಕವಾಗಿ ಕೂಡ ಖುಷಿ ಇರೋದಿಲ್ಲ, ಖುಷಿಯಾಗಿ ಏನು ಮಾಡೋಕ್ಕಾಗಿರೋದಿಲ್ಲ, ಏನಾರು ಮಾಡಿದರೆ ಟೆಂಪ್ರವರಿ. ಸುತ್ತಾಡಿರ್ತೀರ ಅಥವಾ ಜೀವನ ನಿಮಗೆ ಚೆನ್ನಾಗಿ ಸುತ್ತಾಡಿಸಿರುತ್ತೆ, ಈಗಲೂ ಕೂಡ ಸುತ್ತಾಡ್ತಾ ಇರ್ತೀರ, ಸಿಕ್ಕಾಬಟ್ಟೆ ಓಡಾಡಿರ್ತೀರ, ಬಟ್ ಮನಸ್ಸಲ್ಲಿ ಯಾವಾಗಲೂ ಖಾಲಿ ಖಾಲಿ ಜಾಸ್ತಿ ಇರುತ್ತೆ. ಒಬ್ಬರೇ ಬದುಕಿರ್ತೀರ, ಒಬ್ಬರೇ ಫೇಸ್ ಮಾಡ್ತಾ ಇರ್ತೀರ, ಒಬ್ಬರೇ ಇರೋಕ್ಕೆ ಇಷ್ಟಪಡ್ತೀರ, ಸಪೋರ್ಟ್ ಅನ್ನೋದು 0. ಈಗ ಇದಕ್ಕೆ ನೀವು ಈ ನಂಬರ್ ಚೂಸ್ ಮಾಡಿದಾಗ 75 ಏನಾಗುತ್ತೆ, 75 ಹೆಲ್ಪ್ ಮಾಡಲ್ಲ, ಉಲ್ಟಾ ನಿಮಗೆ ಈ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಮಾಡಿಬಿಡುತ್ತೆ ಅದು ಈ ಏಜಲ್ಲಿ. ಸೊ 5775 ಕಾಂಬಿನೇಷನ್ ಲೂಸ್ ಆಗಿ ಹೋಗ್ತದೆ. ಒಂದು ಕಾಂಬಿನೇಷನ್ ಮಾತ್ರ ಚೆನ್ನಾಗಿದೆ, ಅದು 1575 75 ಎಂಡಿಂಗಲ್ಲಿ ಕೊಟ್ಟಿದ್ದೀರಾ, ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಟ್ರೈ ಮಾಡ್ಬೋದು, ಆಯಿತಾ? ಬಟ್ 51 ಎಲ್ಲ ಒಂದು ಕಡೆ ಪುನಃ ರಿಲೇಷನ್ಶಿಪ್ ಇಶ್ಯೂಸ್ ಬೇಡ ಬೇಡ ನೋಡ್ಕೊಳ್ಳಿ ಅಂತಂದ್ಬಿಟ್ಟು. ನೆಕ್ಸ್ಟ್ ಬಂದು 7137 ಅಥವಾ 7131 7135 ಈ ಕಾಂಬಿನೇಷನ್ ಟ್ರೈ ಮಾಡಿ. 3 ಕಾಂಬಿನೇಷನಲ್ಲಿ ಟೋಟಲ್ ಮ್ಯಾಚ್ ಆಗೋಲ್ಲ, ಮೇನ್ ಪ್ರಾಬ್ಲಮ್ ಅದು. ಮತ್ತು ಟೋಟಲ್ 15ನೇ ಆಗಬೇಕು, ಇನ್ನು ವರ್ಷಗೆ 59 ಆಗಬೇಕು, 41 ಅಲ್ಲ. ನೀವು 50 ಸೆಲೆಕ್ಟ್ ಮಾಡ್ತಿದ್ರೆ ನಿಮ್ಮ ಏಜ್ಗೆ 59ನೇ ಬೇಕು. ಎಂಡಿಂಗ್ 9 ಯೂಸ್ ಮಾಡಬೇಡಿ, ಎಂಡಿಂಗ್ 9 ನಿಮಗೆ ಸೆಟ್ ಆಗೋಲ್ಲ, ಆಯಿತಾ? ಆ್ಯಂಡ್ ಈ ಮಿಕ್ಕಿದ್ದೆಲ್ಲ ಏನಿದೆ, ಮಿಕ್ಕಿದ್ದೆಲ್ಲ ಇದೈತೆ ಅಂದರೆ 2-8 ಕಾಂಬಿನೇಷನ್ನು, ಕಿಂಗ್ ಅಂಡ್ ಕ್ವೀನ್ ಬರ್ದಿಲ್ಲ, 6-9 ಕಾಂಬಿನೇಷನ್, 4ಕ್ಕೆ ನಂಬರ್ ಇರೋದು, ಮಿಸ್ಸಿಂಗ್ ನಂಬರ್ಸ್ಗಳು ಜಾಸ್ತಿ ಇದೆ. ಸೊ ಇಲ್ಲೂ ನಿಮ್ಮ ಪ್ಲ್ಯಾನಿಂಗಲ್ಲಿ ಮಿಸ್ಟೇಕ್ ಕಾಣಿಸುತ್ತೆ, ಇಮೋಷನ್ಸಲ್ಲಿ ಮಿಸ್ಟೇಕ್ ಕಾಣಿಸುತ್ತೆ, ಥ್ರೂ ಔಟ್ ಲೈಫ್ ಸ್ಟ್ರಗಲ್ ಕಾಣಿಸುತ್ತೆ. ಅದಕ್ಕಿಂತ ಜಾಸ್ತಿ ಏಕಾಂಗಿ ಹೋರಾಟ ಆ ರೀತಿ. ಆ್ಯಂಡ್ ಏನೇ ಮಾಡಿದ್ರು ಕೂಡ 2-8 ಕಾಂಬಿನೇಷನಲ್ಲಿ ಪರ್ಸ್ನಲ್ ಲೈಫಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ. ಸೊ ಕಾಂಬಿನೇಷನ್ ಬೇಕು, ನಾವೇನು ಸರ್ ಮಾಡೋದು ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ನಾವು ಥ್ರೂ ಔಟ್ ಇಯರಲ್ಲಿ ಚೇಂಜ್ ಮಾಡ್ಕೊಂಡು ಎವ್ರಿ ಟೈಮಲ್ಲಿ ಬರ್ತ್ಡೇಗಳು ಬಂದಾಗ ಕೆಲವು ಟೈಮಲ್ಲಿ ಕೆಲವು ಪರ್ಟಿಕ್ಯುಲರ್ ಟೈಮಲ್ಲಿ ಡೊನೇಷನ್ ಮಾಡ್ಕೊಂಡು ಬರ್ತೀವಿ, ಅದನ್ನು ಕೂಡ ಈಗ ಮಾಡ್ಸೋಕ್ಕಾಗಲ್ಲ. 2-8 ಕಾಂಬಿನೇಷನ್ ಸುಮಾರು ಇವೆ ನನ್ನ ಹತ್ರ, 8-2 ಕಾಂಬಿನೇಷನ್ ಸುಮಾರು ಇವೆ. 2-8ಗೂ 8-2ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ. ಅರ್ಲಿ ಏಜ್ ಸ್ಟ್ರಗಲ್ಗೂ ಲೇಟರಲ್ಲೇ ಪಾರ್ಟ್ ಆಫ್ ಲೈಫ್ ಸ್ಟ್ರಗಲ್ಗೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೇಮ್ ಬಂದು 8338 ಕಾಂಬಿನೇಷನ್, ತುಂಬಾ ತುಂಬ ವೇರಿಯೇಷನ್ಸ್ ಆಗ್ತವೆ. ಕಷ್ಟಪಟ್ಟು ಲಕ್ಕಿಗೂ, ಲಕ್ಕಿದ ಜೀವನ ಮಾಡಿ ಇನ್ನೂ ಕಷ್ಟಪಟ್ಟು ಸ್ಟಾರ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ, ಆಯಿತಾ? ಸೊ ಈ ರೀತಿ ಕಾಂಬಿನೇಷನ್ಸ್ಗಳನ್ನ ಮಾನಿಟರ್ ಮಾಡಿ. ಆ್ಯಂಡ್ ಯಾರು ಕಲಿತ್ರು, ಯಾರು ಹೇಳ್ಕೊಟ್ರು, ನನಗೇನು ಗೊತ್ತಿಲ್ಲ, ಪರ್ಸ್ನಲ್ ಇಯರ್ 9 ಇದೆ, ಪರ್ಸ್ನಲ್ ಇಯರ್ 9 ಪ್ರಾಬ್ಲಮೆಟಿಕ್, ಯಾರಿಗೂ ಒಳ್ಳೇದಲ್ಲ ಅದು. ಸೊ ಈ ಟೈಮಲ್ಲಿ ನೀವು ಸ್ಟ್ರಗಲ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಆ ರೀತಿ. ಈ ಟೈಮಲ್ಲಿ ನೀವು ಆಂಜನೇಯಂದು, ಪರ್ಸ್ನಲ್ ಇಯರ್ 9 ಇದ್ದಾಗ ಆಂಜನೇಯನ್ ಹಿಡೀರಿ, ಬೇರೆ ಯಾವುದು ಕೆಲಸಗಳಾಗಲ್ಲ. ಆಂಜನೇಯ ದೇವಸ್ಥಾನ, ಗ್ರೀನ್ ಅವೆಂಚುರಿಯನ್ ಯೂಸ್ ಮಾಡ್ತಾ ಇದ್ದೀರಾ, ಗ್ರೀನ್ ಅವೆಂಚುರಿಯನ್ ಯೂಸ್ ಮಾಡಿ. ಏನಕ್ಕೆ ಅಂತಂದರೆ ಎಲ್ಲೋ ಒಂದು ಕಡೆ ಮಾತಿಂದ ಬಚಾವ್ ಆಗೋದಕ್ಕೆ, ಯಾರಿಗೋ ಒಬ್ಬರಿಗೆ ನನ್ನ ಕೈಯಲ್ಲಿ ಆಗಲ್ಲ, ಮಾಡೋಕ್ಕಾಗಲ್ಲ ಅಂದಾಗ್ಲೂ ಮಾತಾಡೋಕ್ಕಾದ್ರೂ ಸ್ವಲ್ಪ ಬೇಕಲ್ವಾ. ಸೊ ಹಾಗಾಗಿ ಅದನ್ನು ಚೂಸ್ ಮಾಡಿ. ಸೊ ಇಷ್ಟು ಮಾಡಿ ಇಂಡ್ ಮಾಡಿರ್ತೀನಿ, ಅರ್ಲಿ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಏನಕ್ಕೇನೆ ಖುಷಿ ಆಯಿತು,
ಇಷ್ಟು ಡೀಟೇಲ್ಸ್ನ ನಾವು ಕೂತ್ಕೊಂಡು ರೆಡಿ ಮಾಡೋದನ್ನ ನೀವು ವಿಡಿಯೋಸ್ ನೋಡ್ಕೊಂಡು ರೆಡಿ ಮಾಡಿದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ಇನ್ಫಾರ್ಮೇಷನ್ ಬಂದಿದೆ. ಪರ್ಸ್ನಲ್ ಇಯರ್ 9 ಯಾಕೆ ಕನ್ಫ್ಯೂಸ್ ಆದರೆ ನನಗೆ ಗೊತ್ತಿಲ್ಲ, ನಾನು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತೀನಿ. ಮಿಕ್ಕಿದೆಲ್ಲನೂ ಕರೆಕ್ಟಾಗಿದೆ, ಏನು ಎಫರ್ಟ್ ಆಗಿದ್ದೀರ ಪ್ರಾಪರ್ ಎಫರ್ಟ್ ಇದು. ಕಾಂಬಿನೇಷನ್ ಒಂದು ಇಷ್ಟೊಂದು ದಿನ ಟ್ರೈ ಮಾಡೋರಿ ಅಂತ ಒಂದು ಕಾಂಬಿನೇಷನ್ ಸಜೆಸ್ಟ್ ಮಾಡಿದ್ದೀನಿ, ಬಟ್ ಅದು ಕೂಡ ಎಲ್ಲ ಒಂದು ಕಡೆ ಲೂಸ್ ಆಗೋಗುತ್ತೆ. 7131 ಏನಕ್ಕೆ ಅಂತಂದರೆ ನಿಮಗೆ ನ್ಯಾಯ ಬೇಕು, 8 ಕಾಂಬಿನೇಷನ್ ಕಂಫರ್ಟೇಬಲ್ ಆಗಿದೆ, 3 ಎಲ್ಲ ಒಂದು ಕಡೆ ಪುಷ್ ಮಾಡುತ್ತೆ, 8 ಕಾಂಬಿನೇಷನ್ 2-8 ಕಾಂಬಿನೇಷನೇ ಮಿಸ್ಟೇಕ್ ಕೊಡೋದು. 2-0 ಬೇರೆ ಇರೋದ್ರಿಂದ ನಾರ್ಮಲ್ 2ಗು 11ಗು 20ಗು ತುಂಬ ವ್ಯತ್ಯಾಸ ಇರುತ್ತೆ. 12ನೇ ತಾರೀಖು ಕೊಟ್ಟಿರೋರ್ಗು ಕೂಡ 2ನೇ ಬರುತ್ತೆ, ಬಟ್ ಅದೇ ಬೇರೆ ಥರ ಇರ್ತಾರೆ, 20ನೇ ಬೇರೆ ಥರ ಇರ್ತಾರೆ. ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ಇದೆ. ಅಂದರೆ ಲಕ್ಕಿ ನಂಬರ್ ಕಂಬೈನ್ ಆಗಿ 8 ಬರ್ತದೆ, 35, ಅಲ್ಲೂ ಕೂಡ ಸೇಮ್ ಒಂಥರ ಅದೇ ಥರ ಪ್ರಾಬ್ಲಮ್ ಆಗುತ್ತೆ. ಎರಡೂ ಕೂಡ ಲಕ್ಕಿ ನಂಬರೇ. ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಡಿಸಿಷನ್ ಮೇಕಿಂಗ್ ನಿರ್ಧಾರಗಳನ್ನ ಸರಿ ತೊಗೊಳ್ಳಲ್ಲ. ಅದಂಗಾಗಲಿ ನೋಡಿ, ಫುಲ್ ಯೋಚನೆ ಮಾಡೋದು, ಕೊನೆಗೆ ಏನು ಬೇಡ ಅದನ್ನೇ ಮಾಡೋದು, ಇದನ್ನು ತೋರಿಸುತ್ತೆ. ಸೊ ಎಲ್ಲನೂ ನಾನು ಸ್ಪ್ಲಿಟ್ ಮಾಡ್ತಾ ಹೋದರೆ 2, 8, 1, 9 ಈ ರನ್ನಿಂಗ್ ನಂಬರ್ಸ್ ಇದೆಲ್ಲ ಚೆಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬರುತ್ತೆ. ಯಾವ ಏಜಲ್ಲಿ ಏನು ಪ್ರಾಬ್ಲಮ್ ಆಯಿತು, ಏನು ಎತ್ತ, ಒಳ್ಳೆಯದೇ ಮಾಡಿರ್ತೀರ, ಒಳ್ಳೆದಕ್ಕೆ ಏನೋ ಕೈ ಹಾಕಿದ್ರಿ, ಈ ಪ್ರಾಬ್ಲಮ್ ಆಯಿತು, ಪ್ರಾಬ್ಲಮ್ ಆಗ್ತದೆ ಗೊತ್ತಿರಲಿಲ್ಲ, ಕೈ ಹಾಕಿರೋ ವ್ಯವಹಾರ ತಪ್ಪ, ಇದು ತಪ್ಪ, ಬೇರೆ ಏನಾದ್ರು ಮಾಡೋಕ್ಕಾಗ್ತಿಲ್ಲ, ಏನು ಮಾಡಲಿ, ಎಲ್ಲನೂ ಶಕ್ತಿ ಇದೆ ಮಾಡ್ತೀನಿ, ಸ್ವಲ್ಪ ದಿನ ಸರಿ ಹೋಗ್ಬಿಡುತ್ತೆ ಅಂದರೆ ಒಂದು ಒಂದೂವರೆ ವರ್ಷ ಸುಮ್ಮನೆ ತಳ್ಕೊಂಡು ಹೋಗ್ಬೇಕಷ್ಟೆ. ಆಯಿತಾ? ಈ ಟೈಮಲ್ಲಿ ನಾನು ಅದಕ್ಕಿಂತ ಡೈರೆಕ್ಟಾಗಿ ಹೇಳಿದ್ದೀನಿ, ಅವಾಯ್ಡ್ ಮಾಡ್ಸೋದು ರೀಸನ್ ಏನಕ್ಕೆ ಅಂದರೆ ಬೇಜಾರಲ್ಲಿ ನೋವಲ್ಲಿ ಎಲ್ಲನೂ ಮಾಡ್ತಾರೆ ಜನ. ಸೊ ನೀವು ನಂಬರ್ ಕೊಟ್ಬಿ, ನಂಬರ್ ಕೇಳ್ತಾ ಇದ್ದೀರಾ, ನಾವು ನಂಬರ್ ಕೊಡ್ತಿಲ್ಲ, ರೀಸನ್ ಅಷ್ಟೇ. ಆ ಅಮೌಂಟ್ ಕೂಡ ಸುಮ್ಮನೆ ವೇಸ್ಟು ನೀವು ಈಗ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಕೊಟ್ಟಿಲ್ಲ. ಕಲಿತಿದ್ರಲ್ಲಿ ಕಲಿತಾರದು ಎಫರ್ಟ್ ಹಾಕಿ. ಆಯಿತಾ? ಸೊ ಬರೀ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, 20 ನಿಮಿಷ ಆಗ್ಬಿಡ್ತು. ಪರ್ಸ್ನಲಾಗಿ ಮಾತಾಡಿದಾಗ ಯಾವಾಗಲೂ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತೀವಿ, ಅದಕ್ಕೋಸ್ಕರನೇ ನಾನು ಪರ್ಸ್ನಲಾಗಿ ಮಾತಾಡಿ ಅಂತ ಯಾವಾಗಲೂ ಹೇಳೋದು. ಇವೆಲ್ಲ ಡೀಟೇಲ್ಸನ್ನು ಇದು ಮಾಡಿ ಪರ್ಸ್ನಲ್ ಇಯರ್ 8ಅಲ್ಲಿ ಏನಾಗಿತ್ತು, ಪರ್ಸ್ನಲ್ ಇಯರ್ 7ಅಲ್ಲಿ ಏನಾಗಿತ್ತು ಅದನ್ನು ಹೇಳಿ. ನೆಕ್ಸ್ಟ್ ಡೇ ಏನಾಗುತ್ತೆ, 1ನೇ ನಂಬರ್ ಬಂದಷ್ಟು ಸರಿಯಾಗ್ಬಿಡುತ್ತಾ? 8-1 ಆಗಲ್ಲ, ಕ್ವೀನ್ ನಂಬರ್ ಎಫೆಕ್ಟ್ ಆಗುತ್ತೆ, ಕಿಂಗ್ ನಂಬರ್ ಎಫೆಕ್ಟ್ ಆಗುತ್ತಾ? ಫ್ಯಾಮಿಲಿ ಮಾತ್ರ ಸಪೋರ್ಟ್ ಆಗುತ್ತೆ, ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಬೇರೆ ಕಮಿಟ್ಮೆಂಟ್ಗಳು ತೀರ್ಬಿಡ್ತಾವ? ಅದನ್ನು ನೋಡಬೇಕು ಆ ರೀತಿ. ಸೊ ಏನು ಕಮಿಟ್ಮೆಂಟ್ ತೊಗೊಂಡಿರ್ತಾರೆ, ಎಷ್ಟು ದೊಡ್ಡದು, ಅದು ಯಾವ ಟೈಮಲ್ಲಿ ತೊಗೊಂಡ್ರೆ ಲೆಕ್ಕ ಹಾಕ್ಬೋದು ಇಲ್ಲಿ ಕೂತ್ಕೊಂಡು. ಈಗ ಕೆಲವರು ಆ ರೀತಿ ಚಾಲೆಂಜ್ ಮಾಡ್ತಾರೆ, ನಮಗೇನೋ ಕೂತ್ಕೊಂಡು ಲೆಕ್ಕ ಹಾಕ್ಬೋದು, ಪಟ್ಟಿಯಲ್ಲಿ ಇದೇ ಟೈಮಲ್ಲಿ ಇದೇ ಡೇಟಲ್ಲಿ ಅಥವಾ ಈ ಮಂತಲ್ಲಿ ಈ ರೀತಿ ನಿಮ್ಮದು ಸಿಚುಯೇಷನ್, ಈ ಥರ ನೀವು ಯೋಚನೆ ಮಾಡಬೇಕಾದ್ರೆ ಏನೋ ಒಂದು ಲೆಕ್ಕಾಚಾರದಲ್ಲಿ ಯಾವ ರೀತಿ ಯೋಚನೆ ಮಾಡಿದ್ರೆ ಅದು ಕೂಡ ಗೊತ್ತಾಗುತ್ತೆ. ಸೊ ಆ ರೀತಿ ಯೋಚನೆ ಮಾಡ್ಕೊಂಡು ಕೈ ಹಾಕಿದ್ರಿ, ಬಟ್ ಆ ರೀತಿ ಕೆಲಸಗಳು ನಡೀತಾ ಇಲ್ಲ. ಈಗ ಸಡನ್ನಾಗಿ ನಿಮ್ಮ ಯೋಚನೆ ನಿಮಗೆ ಉಲ್ಟಾ ಆದಾಗ ಶಾಕ್ ಆಗಿಬಿಡಿ, ಸಡನ್ನಾಗಿ ಈ ಥರ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ, ಕಾಯಲೇಬೇಕು, ಕಾಯಲೇಬೇಕು. ಆಯಿತಾ? ಸೊ ಏನೇ ಒಂದು ಕೆಲಸ ರಾಂಗ್ ಅಂತ ನಮಗಾದಾಗ ಅಥವಾ ಎಷ್ಟೋ ದೂರ ನೀವು ಬೇರೆ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ ನಿಮಗೆ ತಪ್ಪು ಅಂತ ಗೊತ್ತಾಗೋದಕ್ಕೆ 2 ಸೆಕೆಂಡ್ ಸಾಕು, ಬಟ್ ಅದು ವಾಪಸ್ ಬರಬೇಕಲ್ಲ ಎಲ್ಲಿಂದ ಶುರು ಮಾಡಿರಿ ಅಲ್ಲಿಗೆ. ಆ ಒಂದು ಜರ್ನಿ ರಿಟರ್ನ್ ಬರ್ತೀರ ಗೊತ್ತಾ? ತು ತಪ್ಪಾಗೋದಿಲ್ಲ, ಹೋಗ್ಬಾರ್ದಾಯ್ತು, ವಾಪಸ್ ಹೋಗೋಣ ನಡೀರಿ ಅಂತ. ಈ ವಾಪಸ್ ಹೋಗ್ಬೇಕಾದ್ರೆ ಏನಾಗ್ತದೆ ಅಂತಂದರೆ, ನೀವು ಬರೀ ದಾರಿಗಳನ್ನ ಸರಿ ಮಾಡ್ಕೋತಿರ್ತೀರ ಅಷ್ಟೇ, ಎಲ್ಲ ಹೋಗಿರಿ, ಇದು ಡಿಸಿಷನ್ ತಪ್ಪಾಯಿತು, ವಾಪಸ್ ಬರ್ತಾ ಇದ್ದೀರ. ಬರೋವರೆಗೂ ಜರ್ನಿ ಟೈಮ್ ಏನಿರುತ್ತೆ ಅದು ಕೂಡ ಟೈಮ್ ತೊಗೊಳುತ್ತೆ. ಸೊ ಆಲ್ರೆಡಿ ಇವೆಲ್ಲ ಆಗೋಗ್ಬಿಟ್ಟಿದೆ, ಅದಾದಮೇಲೆ ನಮಗೆ ಕೇಳ್ತೀರ. ಸೊ ಆ ಟೈಮೆಲ್ಲ ಕಾಂಟ್ಯಾಕ್ಟಲ್ಲಿ ಇರೋಲ್ಲ, ನಮ್ಗೆ ಗೊತ್ತಿರಲ್ಲ, ನಾವು ಯಾರು ನೀವು ಏನಿರ್ತೋ ಗೊತ್ತಿರಲ್ಲ, ಮಾಡಬೇಕಾ ಮಾಡಬಾರ್ದ ಕೇಳಿರಲ್ಲ, ಮಾಡಿಬಿಟ್ಟಿರ್ತೀರ. ಅದಾದಮೇಲೆ ಸರಿ ಇಷ್ಟು ದಿನ ಟೈಮ್ ಆಗುತ್ತೆ, ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀವಿ, ಪ್ಲ್ಯಾನ್ ಮಾಡ್ಕೊಳ್ಳಿ, ಇದೇ ಥರ ನಿಮ್ಗೆ ನಡೆಯುತ್ತೆ ಜೋಪಾನ ಅಂತ ಅಷ್ಟೇ ಹೇಳೋಕ್ಕಾಗೋದು. ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ಬೋದಂದರೆ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಏನಕ್ಕೆ ನೀವು ಹೋಗಿರೋ ದಾರಿನೇ ತಪ್ಪೋದು, ವಾಪಸ್ ಬರೋವರೆಗೂ ಕೆಲಸ ಆಗಲ್ಲ. ಸೊ ನೀವೇನು ಮಾಡ್ತೀರ ಅಂದರೆ, ಈಗ ಜಂಪ್ ಹೊಡೆದ್ರೆ ಓಕೆ, ರೆಮಿಡೀಸ್ಗಳು ಆ ರೀತಿ ಕೆಲಸ ಮಾಡುತ್ತೆ, ಪಕ್ಕದ ದಾರಿಗೆ ಜಂಪ್ ಹೊಡೆದು ಬಿಡೋದು. ಕೆಲವು ಸಲ ನಿಮಗೆ ಟೈಮ್ ಚೆನ್ನಾಗಿತ್ತು ಅಂದರೆ, ಟೈಮೇ ಚೆನ್ನಾಗಿಲ್ಲ ಅಂದರೆ ಅದನ್ನು ಮಾಡೋಕ್ಕಾಗಲ್ಲ, ವಾಪಸ್ ಬಂದೇ ಹೋಗಬೇಕು, ಯೂ ಟರ್ನ್ ತೊಗೊಂಡು ಹೋಗ್ಬೇಕು, ಆ ಥರ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನೀವು ಆಯ್ಕೆ ಮಾಡಿರೋದು ಏನಿರುತ್ತೆ, ಅದ್ರ ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ಆಯಿತಾ? ಡೇಟ್ ಆಫ್ ಬರ್ತಿಂದ ನಿಮ್ಗೆ ಪ್ರಾಬ್ಲಮ್ಸ್ ಇರಲ್ಲ, ಆಲ್ರೆಡಿ ಏನೋ ಒಂದು ಮಾಡಿರ್ತೀರ ಅದರಿಂದ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಡೇಟ್ ಆಫ್ ಬರ್ತ್ ನಿಮಗೆ ಜಸ್ಟ್ ಒಂದು ತೋರಿಸ್ತಾ ಇದೆ, ಸೊ ಈ ಥರ ಈ ಥರ ಈ ಥರ ಆಗಿದೆ, ಈ ಥರ ನಡೀತಾ ಇದೆ ಅಂದರೆ ಮುಂದೆ ಈ ಥರ ಆಗುತ್ತೆ, ರೆಡಿ ಇರಿ, ತಪ್ಪು ಮಾಡಿರಿ, ಹುಷಾರಾಗಿರಿ, ತಲೆ ಬಗ್ಸೋ ಟೈಮ್ ಇದೆ, ಬಗ್ಸ್ಬೇಕು, ತಪ್ಪಾಯ್ತು ಅಂತ ಕೇಳಬೇಕು, ಕೇಳಬೇಕು, ಇದೆಲ್ಲ ಆಗೇ ಆಗುತ್ತೆ. ಎಷ್ಟು ಚೆನ್ನಾಗಿ ನಡೀತಾ ಇರುತ್ತೆ ಲೈಫ್, 1 ತಿಂಗಳು 2 ತಿಂಗಳು, ಥರ್ಡ್ ವೀಕ್ ಮಂತಲ್ಲಿ ಚೇಂಜ್ ಆಗ್ಬಿಡುತ್ತೆ ಫುಲ್ಲು. ಪರ್ಸ್ನಲ್ 9 ಇರೋರು ಎಲ್ರಿಗೂ ಇದು. ಆಯಿತಾ? ಅದೇ ಕೋಪ, ಫ್ರಸ್ಟ್ರೇಷನ್ನು, ಬೇಜಾರು, ಯಾರೂ ಬೇಡ, ಜೀವನನೇ ಬೇಡ, ಈ ಮಟ್ಟಕ್ಕೆ ಬೇಜಾರಾಗೋವಂಥ ಟೈಮ್ ಇದು. ಇಲ್ಲಿ ನೀವು ನೇಮ್ ಡಿಸೈನ್ ಮೊಬೈಲ್ ನಂಬರಿಂದ ರಿಸಲ್ಟು ಕೊಡಲ್ಲ. ನೇಮ್ದು ಏನಿದೆ, ನೇಮ್ ಕರೆಕ್ಷನ್ ಬೇಡ, ನೇಮ್ ಅದು ಹೆಂಗೆ ಮ್ಯಾನಿಫೆಸ್ಟ್ ಆಗಿದೆ ಅದು ಆಗಲಿ, ನೇಮ್ ಬಿಟ್ಬಿಡಿ. ಸುಮಾರು ಜನಕ್ಕೆ ನಾನು ಏಜ್ ಆಗಿರೋರು ಇದನ್ನೇ ಹೇಳ್ತಾ ಇರೋದು. 54 ಕೂಡ ಮ್ಯಾ ಅಂತ ದುಡ್ಡು ಏಜ್ ಅಲ್ಲ, ಬಟ್ ಈ ನೇಮ್ ಕರೆಕ್ಷನ್ ಫೋಕಸ್ ಮಾಡೋಕ್ಕೆ ಹೋಗ್ಬಿಡಿ ಈ ಟೈಮಲ್ಲಿ. ನೇಮ್ ಕರೆಕ್ಷನ್ನ ಆದಷ್ಟು ಟ್ರೈ ಕಮ್ಮಿ ಮಾಡಿ, ಮೊಬೈಲ್ ನಂಬರ್ ಟ್ರೈ ಮಾಡಿ. ಇದಾದಮೇಲೆ
ಚೆನ್ನಾಗಿರೋರು, ಪುಣ್ಯವಂತರು, ಆರಾಮಾಗಿರೋರು ಆ್ಯಕ್ಚುಲಿ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಈಗ ರಿಟೈರ್ಡ್ ಲೈಫು, ಮಕ್ಕಳು, ಮೊಮ್ಮಕ್ಕಳು, ಸಂಸಾರ, ಆ ಥರ ಕೆಲವು ಸಲ ಈ ಥರ ಬ್ಯಾಡ್ ಟೈಮ್, ಬ್ಯಾಡ್ ಲಕ್, ಕೆಲವರು ಈ ಥರ ಕಷ್ಟಪಡ್ತಾ ಇರ್ತಾರೆ. ನೇಮಿಂದ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನೀವು ಏಜಲ್ಲಿ ದೇವ್ರಿಗಿವ್ರಿಗೆ ಇದೇ ಥರ ಏನಾದ್ರು ಮಾಡಲೇಬೇಕು, ಅದನ್ನು ಮಾಡಿಸ್ತೀನಿ. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಿಮ್ಮ ಮಕ್ಕಳೆಲ್ಲ ಮಾಡಿಸ್ಬಾರ್ದು ಅಂದ್ಬಿಟ್ಟು ನಾನು ಹೇಳಿರಲಿಲ್ಲ. ಇಲ್ಲ ನಾನು ಕಾರ್ತಿಕ ಟೈಮೆಲ್ಲ ಹೇಳಿರುವೆ, ಬೆಳಗ್ಗೆ ಎದ್ದು ಬೆಳಗಿನ ಜಾವ ಎದ್ದು ನೀವು ಮಾಡೋದು ನನಗೆ ಇಷ್ಟ ಇಲ್ಲ. ಇಲ್ಲ ಒಂದು ಕಡೆ ನಮ್ಮಲ್ಲೂ ಇದೇ ಥರ ಇರೋರು ಇದ್ದಾರೆ, ಈ ಏಜ್ ಗ್ರೂಪಲ್ಲಿ ಇರೋರು. ಸೊ ನಮಗದು ಬೇಜಾರಾಗುತ್ತೆ, ಮಾಡ್ಸೋಕ್ಕಾಗಲ್ಲ ಅವೆಲ್ಲ, ಆಯಿತಾ? ಅದರಿಂದ ನಾನು ಮಾಡಿಸಿಲ್ಲ ಅಷ್ಟೆ, ನನಗಿಷ್ಟ ಇಲ್ಲ ಅಂತ ಮಾಡಿಸಿಲ್ಲ. ಆದರೆ ನೀವು ಹೇಳಿದ್ರೆ ಹಗಲು ರಾತ್ರಿ ಎಲ್ಲನೂ ಮಾಡ್ತೀರಾ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಬಂದು ಕೈ ಹಿಡಿಯಲ್ಲ. ಎಲ್ಲಾನು ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ, ಮೊಬೈಲ್ ನಂಬರ್ ಮಾತ್ರ ಫೋಕಸ್ ಮಾಡಿ. ಮೊಬೈಲ್ ನಂಬರ್ ರಾಂಗ್ ಇದೆ, ಮೊಬೈಲ್ ನಂಬರ್ ಫೋಕಸ್ ಮಾಡಿ, ಆಯಿತಾ? ಒಂದು ಕಾಂಬಿನೇಷನ್ ಕೊಟ್ಟಿದ್ದೀನಿ, ಟೋಟಲ್ 59 ಟ್ರೈ ಮಾಡಬೇಕು, ನಂಬರ್ ಸಿಗಲ್ಲ. ಅದರಿಂದ ಇನ್ಫಾರ್ಮ್ ಮಾಡಿದ್ವಿ, ನಮಗೂ ನಂಬರ್ಸ್ ಯಾವ ರೀತಿ ಕಾಂಬಿನೇಷನ್ಸ್ ಮಿಸ್ಟೇಕ್ ಬರ್ತೀವಿ ನಮಗೂ ಗೊತ್ತು. ಏನಕ್ಕೆ 100ರಲ್ಲಿ ಒಂದು ನಂಬರ್ ಸೆಲೆಕ್ಟ್ ಮಾಡ್ತೀವಿ, ನಮ್ಮದು ಸುಮ್ಮನೆ ಪ್ರಾಬ್ಲಮ್ಸ್ ಇವೆ ಅಂತಂದ್ಬಿಟ್ಟು ನಾನು ಕಮಿಟ್ಮೆಂಟ್ ತೊಗೊಂಡಿರಲಿಲ್ಲ. ನಂಬರ್ ಏನು ಚೇಚು, ಈಗ ಅಮೌಂಟ್ ಹಾಕ್ರಿ ನಂಬರ್ ಸಿಕ್ಬಿಡ್ತು, ಆ ರೀತಿ ಕೆಲಸ ಮಾಡೋಕ್ಕೂ ಆಗಲ್ಲ. ಆಪ್ಷನ್ ಇವೆ, ಚೆಕ್ ಮಾಡಿದ್ದೀವಿ, ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಇವೆ, ನಂಬರ್ ಲೆಸ್ ಮ್ಯಾಚ್ ಮಾಡ್ಬೋದು. ನಿಮಗೆ ಒಂದು ಬೇಕಿರೋ ಜನಗಳ ಸಪೋರ್ಟು, ಜನಗಳಿಗಿಂತ ಜಾಸ್ತಿ ಮನೇಲಿ ಸೈಲೆಂಟ್ ಆಗಿರಬೇಕು. ಮೂರನೇದು ಬಂದು ಏನೋ ಒಂದು ಬಂದಾಗ ಇರೋದಕ್ಕಿಂತ ಆದಾಯ ಜಾಸ್ತಿ ಆಗಬೇಕು. ಒಂದು ಜಾಗದಲ್ಲಿ ಕುತ್ಕೊಂಡು ನೀವು ಕೆಲಸ ಮಾಡ್ತೀರೋ ಹೊರಡೋ ಕೆಲಸ ಮಾಡೋಕ್ಕಾಗಲ್ಲ. ದುಡ್ಡು ಟೈಮು, ಈ ವಯಸ್ಸಲ್ಲಿ ದುಡ್ಡು ಟೈಮ್ ನೀವು ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರೋ, ಅಲ್ಲೂ ಏನೋ ನೀವು ಅಂದ್ಕೊಂಡಷ್ಟು ದುಡ್ಡು ಕಾಸು ಬರಲ್ಲ. ಸೊ ಈ ರೀತಿ ಇದ್ದಾಗ ಏನಾಗ್ತದೆ ಅಂದರೆ ಸಾಲ ತೀರಿಸಲೇಬೇಕು, ಅದಕ್ಕೋಸ್ಕರ ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಇಲ್ಲಿ ಬೇಕಿರೋದು ಎಲ್ಲರೂ, ನಿಮ್ಮ ಅಟ್ಲೀಸ್ಟ್ ಒಂದು 4 ಜನ ಇರ್ತಾರಲ್ಲ, ಅವರು ಯಾರೊಬ್ಬರು ಹಿಂಗೆ ಜೊತೆಲಿ ಬಂದು ಕನೆಕ್ಟ್ ಆಗಬೇಕು. ಆ ರೀತಿ ನಂಬರ್ ಡಿಸೈನ್ ಮಾಡ್ಬೇಕಾದ್ರೆ ಅದ್ರ ಮೇಲೇ ನಂಬರ್ ಡಿಸೈನ್ ಮಾಡಬೇಕು. ಏನಕ್ಕೆ ಅಂದರೆ ಇಲ್ಲಿ ನೀವು ದುಡಿದ್ರೇ ಸಾಲ ತೀರೋದು, ದುಡಿಮೆ ಇಲ್ಲದೇ ಸಾಲ ತೀರಲ್ಲ, ಆಯಿತಾ? ಇದೇ ಒಂದು 30 ವರ್ಷ 20 ವರ್ಷ ಹಿಂದೆ ಆಗಿತ್ತು ಅಂದರೆ ಒಂದು ಕಾಂಬಿನೇಷನ್ ಟ್ರೈ ಮಾಡ್ತಿದ್ದೆವು, ನಂಬರ್ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ, 5171 ಕೊಡ್ತಾ ಇದ್ದೆ, ಸ್ವಲ್ಪ ಶಫಲ್ ಮಾಡಿ 1575 ಕೊಡ್ತಿರ್ಲಿಲ್ಲ. ಫ್ಯಾಮಿಲಿ ಡ್ರಾಮಾ ಜಾಸ್ತಿ ಇದೆ ನಿಮ್ಮದು, ಇನ್ನೂ ಜಾಸ್ತಿ ಆಗಿರೋದು, ಅದೊಂದು ಮಾತ್ರ ಒಪ್ಪಿಗೆ ಆಗಿರೋದು. ಸೊ ಇಷ್ಟು ಕಾಂಬಿನೇಷನಲ್ಲಿ ಒಂದು ಕರೆಕ್ಟಾಗಿ ಮಾಡಿದ್ದೀರ, ಕರೆಕ್ಟಾಗಿ ಮಾಡೇ ಇಲ್ಲ ಅಂತಲ್ಲ, ಬಟ್ ಮಿಕ್ಕಿದ್ದೆಲ್ಲ ಪ್ರಾಬ್ಲಮ್ಸ್ ಇವೆ. ಎಲ್ಲರಿಗೂ ಬೇರೆ ಯಾರು ನೋಡ್ತಿದ್ದೀರೋ, ಬೇರೆಯವರಿಗೆ ಇಸ್ ಇನ್ಫಾರ್ಮೇಷನ್ಸ್ಗಳ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಿಮಗೆ ಪರ್ಟಿಕ್ಯುಲರ್ ನಿಮ್ಮೊಬ್ಬರಿಗೆ ಒಂದು ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ, ಕ್ಲೀನಾಗಿ ಫುಲ್ ವೀಡಿಯೋ ನೋಡಿ, ಇದು ಕಂಪ್ಲೀಟ್ ವೀಡಿಯೋ, ನಿಧಾನಕ್ಕೆ ನೋಡಿ. ಅದಾದಮೇಲೆ ನಾನು ಪದೇ ಪದೇ ಹೇಳಿದಾಗಲೂ ಕೂಡ ಕ್ಲಾಸಸ್ ಒಂದು ಸ್ಟಾರ್ಟನ್ನು ಇನ್ವೈಟ್ ಮಾಡೇ ಮಾಡ್ತೀನಿ, ನಿಮಗೆ ಮಿಸ್ ಮಾಡಲ್ಲ. ಆದಷ್ಟು ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಪ್ರಯತ್ನ ಮಾಡಿ. ಇದರಿಂದ ನಿಮಗೆ ಏನು ಯೂಸ್ ಆಗಲ್ಲ, ಬಟ್ ರೈಟ್ ಆರ್ ರಾಂಗ್ ಏನು ಅನ್ನೋದು ಬೇಕು. ಮತ್ತೆ ನಾವು ಮಾತಾಡೋಕ್ಕಾಗಿಲ್ಲ, ಕೂತ್ಕೊಂಡು ಕ್ಲಾಸಸ್ಸಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀನಿ, ಬರಡೇಗಿಲ್ಲ. ನಾನು ಅಷ್ಟೊಂದು ಟ್ರೈ ಮಾಡ್ತಿಲ್ಲ, ಕನ್ಸಲ್ಟೇಷನ್ಸ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ವಲ್ಲ. ಸೊ ನಾನಾಗಿ ನನಗೆ ಮಾತಾಡೋಕ್ಕಾಗಿಲ್ಲ. ಒಂದು ಗ್ರೂಪಲ್ಲಿ ಯಾವ ಡಿಸ್ಕಷನ್ಸ್ ಮಾಡ್ತೀವಿ ಟೈಮ್, ನಿಮ್ಗೆ ಇವೆಲ್ಲ ವಿಷಯಗಳನ್ನ ಮಾತಾಡ್ತೀನಿ. ಸೊ ಕರೆಕ್ಟಾಗಿದೆ, ಎಫರ್ಟ್ ಕರೆಕ್ಟಾಗಿದೆ, ಮಿಸ್ಟೇಕ್ಸ್ ಇಲ್ಲ, ಏನು ಟ್ರೈ ಮಾಡಿದ್ದೀರಾ ಅದೆಲ್ಲ ಇದಿದೆ. ಪರ್ಸನಲ್ ಇಯರ್ 9 ಕಾಂಬಿನೇಷನ್ ತಪ್ಪು ಸೆಲೆಕ್ಟ್ ಮಾಡಿದ್ದೀರಾ, ವೇದಿಕ್ ಗ್ರಿಡ್ ಎಕ್ಸ್ಪ್ಲೈನ್ ಮಾಡ್ಬೋದು, ಅಲ್ಲಿರೋ 4 ನಂಬರು, ಬಟ್ ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದು. ಇನ್ನೂ ಏನಕ್ಕೆ ಖಾಲಿ ಖಾಲಿ ಬಾಕ್ಸಸ್ ಏನಿರುತ್ತೆ ಅದು ಕೂಡ ಏನೋ ತೋರಿಸುತ್ತಿದ್ದು. ಸೊ ಹಂಗಾಗಿ ಅದನ್ನು ನಾವು ಮಾತಾಡ್ಬೋದು, ಬಟ್ ನಾನು ಸದ್ಯಕ್ಕೆ ಮಾತಾಡಲ್ಲ ಅದು. ಆ್ಯಂಡ್ ಬೇರೆ ಏನಿದೆ ಇದೆಲ್ಲ ಇದೆಲ್ಲ, ಇದು 1 2 3 4 5 ಈ 5 ನಂಬರ್ಸ್ ಏನು ಕಾಣಿಸ್ತಾ ಇದೆ ಇದ್ರದ್ದು, ಇಲ್ಲೂ ಡೀಟೇಲ್ಸ್ ಬೇರೆ ಥರ ಬರುತ್ತೆ, ಈ ಡೀಟೇಲ್ಸೇ ಬೇರೆ ಥರ ಬರುತ್ತೆ, ಬಟ್ ಇದೆಲ್ಲ ನಾನು ಮಾತಾಡಲ್ಲ. ಏನಕ್ಕೆ ಅಂದರೆ ಇದನ್ನು ಹೇಳಿಲ್ಲ, ಇದು ಹೇಳಿದ್ರೆ ಪುನಃ ಬೇರೆ ಯಾರಿಗೋ ಯೂಸ್ ಆಗುತ್ತಿದ್ದು, ನಿಮ್ಗಳಿಗೆ ಯೂಸ್ ಆಗಲ್ಲ. ಸ್ಟಾಪ್ ಮಾಡ್ತೀನಿ, ಆಯಿತಾ? ಅಷ್ಟೇ ಡಿಟೇಲ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ 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 ಮಾತಾಡಿದ್ದೀನಿ ನಿಮಗೋಸ್ಕರನೇ. ಯಾರು ಡಿಸೈನ್ ಮಾಡಿ ಕಳಿಸಿ ನಿಮಗೋಸ್ಕರನೇ ವೀಡಿಯೋ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಯಾರು ನೋಡ್ತಾ ಇದ್ದೀರಾ, ನಿಮಗೆ ಕೆಲವು ಸ್ವಲ್ಪ ಓವರ್ ಆಯಿತು, ಕಮ್ಮಿ ಆಯಿತು ಅನಿಸಿದ್ರೆ ಎಲ್ಲ ಇನ್ಫಾರ್ಮೇಷನ್ಸ್ನು ಮ್ಯಾಚ್ ಮಾಡಿ ಮ್ಯಾಚ್ ಮಾಡಿ ಮ್ಯಾಚ್ ಮಾಡಿ ಕೊನೆಗೆ ಈ ಸ್ಟೆಪ್ ಬರಬೇಕು. ಸೊ ನಂಬರ್ ಚೂಸ್ ಮಾಡಬೇಕಾದ್ರೆ 2 ಪೇಜಲ್ಲಿ ಏನಾರು ನಾವು ರಿಪೋರ್ಟ್ ಕೊಟ್ವಿ ಅಂತಂದರೆ 2 ಪೇಜ್ ಕೆಳಗಡೆ ಎರಡೇ ಎರಡು ಇಮೇಜ್ ಇರುತ್ತೆ. ಇದು ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಇದಿಲ್ಲ ಅಂತಂದರೆ ಈ ನಂಬರ್ ಬರಲ್ಲ. ಸೊ ಡೇಟ್ ಆಫ್ ಬರ್ತ್ ಕಳಿಸ್ಬಿಟ್ಟು ನಂಗೆ ಲಕ್ಕಿ ನಂಬರ್ ಕೊಡಿ, ಡೇಟ್ ಆಫ್ ಬರ್ತ್ ನಂಬರ್ ಇಟ್ಕೊಡಿ ಅಂದರೆ ನಾನು ಅದಕ್ಕೆ ಚೆಕ್ ಮಾಡಲ್ಲ. ಡೇಟ್ ಆಫ್ ಬರ್ತ್ ಚೆಕ್ ಮಾಡೋದಕ್ಕೋಸ್ಕರನೇ ನಾನು ಯಾವಾಗಲೂ ಪೇ ಮಾಡಿಸೋದು. ನಿಮಗೇನೋ ಬೇಕು ಅಂದರೆ ನನ್ನ ಕಮಿಟ್ಮೆಂಟ್ ಅಂತಂದರೆ ಅದು ಮಾಡಿ ಅಂತ. ಇಲ್ಲ ಇದು ಸುಮ್ಮನೆ ಹೇಳಿ ಅಂದರೆ ಸುಮ್ಮನೆ ಹೇಳೋಕೆ ಆಗಲ್ಲ, ಅದು ಸುಮ್ಮನೆ ಕೂತ್ಕೊಂಡು ಹೇಳಬಾರ್ದು, ಅದು ವಿದ್ಯೆ ಗೌಮಾನ. ಸೊ ಅದನ್ನು ಇಷ್ಟು ದಿನ ಮಾಡ್ತಿದ್ದೆ, ಈಗ ನಾನು ಮಾಡ್ತಾ ಇಲ್ಲ. ಈ ಒಂದು ಏನು ಚೆಕ್ ಮಾಡ್ತಾ ಇದ್ದೀವಿ ಇದನ್ನು ಅರ್ಥ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ, ಕೆಲವರು ಪ್ರಾಪರಾಗಿ ನೋಡ್ತಾ ಇದ್ದೀರಾ, ಬೇರೆ ಕಡೆಯಿಂದನೂ ಬಂದು ಇಲ್ಲಿ ಇದು ಮಾಡ್ತಾ ಇದ್ದಾರೆ, ನಮ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಹೇಳಿದ್ದೀರಾ, ನಂಬರ್ ಡಿಸೈನಲ್ಲಿ ಪೇರ್ಸ್ ಮೇಲೆ ಮಾತ್ರ ನಂಬರ್ ಚೂಸ್ ಮಾಡೋದಲ್ಲ, ಬರೀ ಜೋಡಿ ನೋಡಿದ್ವಿ, ಜೋಡಿ ನೋಡ್ಬಿಟ್ಟು ನಂಬರ್ ಸೆಲೆಕ್ಟ್ ಮಾಡೋದಲ್ಲ. ಈ ಜೋಡಿ, ಈ ಡೇಟ್ ಆಫ್ ಬರ್ತಿಗೆ, ಈ ಮಿಸ್ಸಿಂಗ್ ನಂಬರ್ಸ್ಗಳಿಗೆ, ಆ್ಯಂಡ್ ಈ ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ
ಯಾವ ರೀತಿ ಸೆಟ್ಟಾಗುತ್ತೆ. ಆ್ಯಂಡ್ ಎಲ್ಲದರಲ್ಲೂ 2 ರಿಂದ 3 ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿರ್ತೀವಿ. 1-5 ಅಂದರೆ 3 ಪಾಯಿಂಟ್ ಇರೋದ, 4-5 ಪಾಯಿಂಟ್ಸ್ ಇಲ್ವಾ, ಬೇರೆ ಏನಿಲ್ವಾ ಅದರಲ್ಲಿ. ಅದೆಲ್ಲ ಯಾವಾಗ ತಿಳ್ಕೊತೀರೋ ಒಂದು 7-8 ಅಂದರೆ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಕಲೆಕ್ಟ್ ಆದಾಗ ಅದರ ಆಧಾರದ ಮೇಲೆ ನೀವು ಯಾವಾಗಲೂ ಪರ್ಸ್ನಲ್ ನಂಬರ್ ಅಂದರೆ ಈ ನಂಬರ್ಸ್ಗಳನ್ನ ಫೈನಲ್ ಮಾಡಿ.